ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಟೈಮ್. ಫ್ರೆಂಡ್ಸ್, ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತ ನೀವು ಲಾಸ್ಟಲ್ಲಿ ಕೌಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋನ ಲೈಕ್ ಮಾಡಿ ಬನ್ನಿ ವಿಡಿಯೋನ. ಮೊದಲನೆಯ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬ ವೀಕ್ ಆಗುತ್ತಾನೆ? ಆಪ್ಷನ್ ಎ ನಿದ್ರೆಹೀನತೆ, ಆಪ್ಷನ್ ಬಿ ಅತಿಯಾದ ಊಟ, ಆಪ್ಷನ್ ಸಿ ಅತಿ ಯೋಚನೆ, ಆಪ್ಷನ್ ಡಿ ಅತಿ ಮದ್ಯಪಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಅತಿ ಯೋಚನೆ. ವೀಕ್ಷಕರೇ, ಮನುಷ್ಯ ಅತಿ ಯೋಚನೆ ಮಾಡುವುದರಿಂದ ತುಂಬ ವೀಕ್ ಆಗುತ್ತಾನೆ. ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಅಮೃತಸರ್, ಆಪ್ಷನ್ ಡಿ ನವದೆಹಲಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಅಮೃತಸರ್. ಸರಿಯಾದ ಉತ್ತರ ಅಮೃತಸರ್. ಶುಗರ್ ನಿಯಂತ್ರಿಸಲು ಯಾವ ತರಕಾರಿ ತೆಗೆದುಕೊಳ್ಳಬೇಕು? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಬಾಳೆಕಾಯಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಹೂಕೋಸು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಕ್ಯಾರೆಟ್. ವೀಕ್ಷಕರೇ, ಕ್ಯಾರೆಟ್ನಲ್ಲಿ ವಿಟಮಿನ್ಸ್, ಕ್ಯಾಲ್ಸಿಯಂ, ಮಿನರಲ್ಸ್ ಮತ್ತು ಜಿಂಕ್ನಂಥ ಪದಾರ್ಥಗಳಿದ್ದು ಇದು ಗಾಯಗಳನ್ನು ತ್ವರಿತಗತಿಯಲ್ಲಿ ಗುಣಪಡಿಸುತ್ತದೆ ಹಾಗೂ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದು ಶುಗರ್ ಇರುವವರಿಗೆ ಅತ್ಯಮೂಲ್ಯವಾದ ಆಹಾರ. ಇದೇ ಥರದ ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತೂಕವನ್ನು ವೇಗವಾಗಿ ಕಡಿಮೆ ಮಾಡಲು ಯಾವ ಆಹಾರ ಪದಾರ್ಥ ಸೂಕ್ತ? ಆಪ್ಷನ್ ಎ ಮೆಣಸು, ಆಪ್ಷನ್ ಬಿ ಒಣಶುಂಠಿ, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಒಣ ಬೆಳ್ಳುಳ್ಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಮೆಣಸು. ಮೆಣಸು. ಭಾರತದ ಯಾವ ರಾಜ್ಯದಲ್ಲಿ ಬೆಳ್ಳಿ ಅತಿ ಹೆಚ್ಚು ಸಿಗುತ್ತದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ತೆಲಂಗಾಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಕರ್ನಾಟಕ. ಈ ದಕ್ಷಿಣ ಭಾರತದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅದಿರುಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಆಪ್ಷನ್ ಎ ಧ್ವನಿಯ ಮೂಲಕ, ಆಪ್ಷನ್ ಬಿ ಬೆವರಿನ ಮೂಲಕ, ಆಪ್ಷನ್ ಸಿ ಉಸಿರಾಟದ ಮೂಲಕ, ಆಪ್ಷನ್ ಡಿ ಬಣ್ಣದ ಮೂಲಕ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಉಸಿರಾಟದ ಮೂಲಕ. ವೀಕ್ಷಕರೇ, ಸೊಳ್ಳೆಗಳು ಉಸಿರಾಟದಿಂದ ಕೆಲವು ಹೋಗ ವಿಕಿರಣಗಳನ್ನು ಗುರುತಿಸಿ ಸೊಳ್ಳೆಗಳು ನಮ್ಮನ್ನು ಗುರುತಿಸುತ್ತವೆ. ಪ್ರಪಂಚದಲ್ಲಿ ಮೊದಲು ಲಾಕ್ಡೌನ್ ಮಾಡಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಜಪಾನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಅಮೇರಿಕಾ. ವೀಕ್ಷಕರೇ, ಕೊರೋನಾ ಬಂದಿದ್ದ ಚೀನಾದಲ್ಲಿ ಆದರೂ ಅದು ಲಾಕ್ಡೌನ್ ಮಾಡಿದ ದೇಶ ಎಂದರೆ ಅಮೇರಿಕಾ. ಯಾವ ಅನಿಲ ನಮಗೆ ತುಂಬ ಅಪಾಯಕಾರಿ? ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಡಿ ಓಝೋನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್. ಮಧುಮೇಹ ಇರುವವರು ತಿನ್ನಬಾರದು. ಆಪ್ಷನ್ ಎ ಬಟಾಣಿ, ಆಪ್ಷನ್ ಬಿ ಗೆಣಸು, ಆಪ್ಷನ್ ಸಿ ಆಲೂಗೆಡ್ಡೆ, ಆಪ್ಷನ್ ಡಿ ಜೋಳ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಇವೆಲ್ಲವೂ. ಮಧುಮೇಹ ಇರುವವರು ಇವುಗಳನ್ನು ತಿನ್ನಬಾರದು. ಈ ಆಹಾರ ಪದಾರ್ಥಗಳು ಅತಿ ಹೆಚ್ಚು ಗ್ಲೂಕೋಸ್ ಅಂಶಗಳನ್ನು ಹೊಂದಿರುತ್ತವೆ, ಹಾಗಾಗಿ ಇದು ಮಧುಮೇಹ ಇರುವವರಿಗೆ ಸೂಕ್ತ ಆಹಾರವಲ್ಲ. ಪ್ಲೇಯಿಂಗ್ ಇಟ್ ಮೈ ವೇ ಇದು ಯಾವ ಕ್ರಿಕೆಟಿಗನ ಆತ್ಮಚರಿತ್ರೆ?
ಆಪ್ಷನ್ ಎ ರಾಹುಲ್ ದ್ರಾವಿಡ್, ಆಪ್ಷನ್ ಬಿ ಸೌರವ್ ಗಂಗೂಲಿ, ಆಪ್ಷನ್ ಸಿ ಎಂ ಎಸ್ ಧೋನಿ, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ದೇವರೆಂದು ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ಈ ಒಂದು ಆತ್ಮಚರಿತ್ರೆ ಪ್ಲೇಯಿಂಗ್ ಇಟ್ ಮೈ ವೇ. ಸರಿ ವೀಕ್ಷಕರೇ, ಇದೇ ಥರದ ಕುಜಿ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಸಿ ಯು. ಧನ್ಯವಾದಗಳು ವೀಕ್ಷಕರೇ.